ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಜೆ 6 ಗಂಟೆಗೆ ದೇಶದ ಪ್ರಜೆಗಳನ್ನು ಉದ್ದೇಶಿಸಿ ಮಾತನಾಡಿದರು. ಕೊರೋನಾ ಸೋಂಕು ನಿಯಂತ್ರಣದ ಬಗ್ಗೆ ತಿಳಿಸಿದರು. ಅಲ್ಲದೆ ಕೊರೋನಾ ವಿಚಾರದಲ್ಲಿ ಈ ಹಿಂದಿನ ಪರಿಸ್ಥಿತಿಗೆ ಹೋಲಿಸಿದರೆ ದೇಶ ಉತ್ತಮ ಸ್ಥಿತಿಯಲ್ಲಿ ಇದೆ ಅನ್ನೋ ಮಾತನ್ನ ಕೂಡ ಹೇಳಿದರು. ಆದರೆ ಈ ಭಾಷಣ ಆರಂಭವಾದ ಕೆಲವೇ ನಿಮಿಷಗಳಲ್ಲಿ 4,500 ಡಿಸ್ಲೈಕ್ ಬಂದ ಹಿನ್ನೆಲೆಯಲ್ಲಿ ಬಿಜೆಪಿ ತುಂಬಾನೇ ಮುಜುಗರವನ್ನ ಎದುರಿಸಿತು. ಕೂಡಲೇ ತನ್ನ ಪಕ್ಷದ ಯೂಟ್ಯೂಬ್ ಚಾನೆಲ್ನ ಡಿಸ್ಲೈಕ್ ಬಟನ್ ಅನ್ನ ಆಫ್ ಮಾಡಿದೆ. ಬಿಜೆಪಿ ತನ್ನ ಯೂಟ್ಯೂಬ್ನ ಡಿಸ್ಲೈಕ್ ಬಟನ್ ಆಫ್ ಮಾಡಿರುವ ಬಗ್ಗೆ ಟ್ವಿಟರ್ ಬಳಕೆದಾರರು ಟ್ವೀಟ್ ಮಾಡಿದ್ದಾರೆ. ಬಿಜೆಪಿ ಈ ರೀತಿ ಮುಜುಗರ ಎದುರಿಸ್ತಾ ಇರೋದು ಇದು ಮೊದಲನೇ ಸಲ ಅಲ್ಲ. 2 ತಿಂಗಳ ಹಿಂದೆ ಪ್ರಧಾನಿ ಮೋದಿ ಅವರು ಮಾಡಿದ ಮನ್ ಕಿ ಬಾತ್ನಲ್ಲಿ ಕೊರೋನಾ ಸಾಂಕ್ರಾಮಿಕ ರೋಗದ ನಡುವೆ ಪ್ರವೇಶ ಪರೀಕ್ಷೆ ನಡೆಸುವ ವಿಷಯವನ್ನ ಕೈಬಿಟ್ಟು ಮಾತನಾಡಿದರು. ಇದು ವಿದ್ಯಾರ್ಥಿಗಳಲ್ಲಿ ಅಸಮಾಧಾನ ಉಂಟು ಮಾಡಿತು. ಇದರಿಂದಾನೇ ಪ್ರಧಾನಿಯವರ ಭಾಷಣಕ್ಕೆ ಡಿಸ್ಲೈಕ್ ಬಿದ್ದಿತ್ತು ಅನ್ನುವಂಥ ಮಾತು ಎಲ್ಲ ಕಡೆ ಕೇಳಿಬರ್ತಾ ಇದೆ.